ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಅರ್ಚನಾ ಕುರಿ. ನೋಡಿ, ಇವತ್ತು ನಿಮ್ಮ ತಲೆನೋವಿಗೆ ನಾನು 10 ಮನೆಮದ್ದು ಮತ್ತು ಮುದ್ರಾ ಯೋಗವನ್ನು ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೋಡಿ, ಯಾರು ಹೊಸಬ್ರಿದ್ದೀರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಂತರ ವೀಡಿಯೋನ ವಾಚ್ ಮಾಡಿ ಬನ್ನಿ, ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಇವಾಗ 10 ಮನೆಮದ್ದನ್ನ ಹೇಳ್ತಾ ಇದ್ದೀನಿ ನಾನು. ನೋಡಿ, ಮೊದಲನೇದಾಗಿ ನಿಮಗೆ ಅರ್ಧ ತಲೆನೋವು ಇದ್ದಾಗ ಯಾವ ರೀತಿ ಮನೆಮದ್ದು ಮಾಡ್ಕೊಳ್ಳೋದಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಒಂದು ವಾರದವರೆಗೆ ಹಸುವಿನ ತಾಜಾ ತುಪ್ಪವನ್ನು ಬೆಳಗ್ಗೆ ಮತ್ತು ಸಂಜೆ ಎರಡೂ ವೇಳೆ ಎರಡು ಮೂಗಿನ ಹೊಳ್ಳೆಗಳಲ್ಲಿ ನೋಡಿ 2 ಮತ್ತು 4 ಹನಿಗಳನ್ನು ಹಾಕಿಕೊಳ್ಬೋದು. ಈ ಪ್ರಯೋಗ ಮಾಡೋದರಿಂದ ಅರೆ ತಲೆನೋವು ಕೂಡ ಮತ್ತು ಮೂಗಿನಲ್ಲಿ ರಕ್ತ ಬರುತ್ತಿರುತ್ತಲ್ಲ ಅದು ಕೂಡ ಕಡಿಮೆಯಾಗುತ್ತದೆ. ಎರಡನೇದಾಗಿ, ತಲೆಯ ಯಾವ ಕಡೆ ನೋವಿರುತ್ತದೆಯೋ ಆ ಕಡೆಯ ಮೂಗಿನ ಹೊಳ್ಳೆಯೊಳಗೆ 1-8 ಹನಿ ಸಾಸಿವೆ ಎಣ್ಣೆ ಹಾಕಬೇಕು. ಇದು ಕೂಡ ಅರ್ಧ ತಲೆಯ ನೋವು ಕಡಿಮೆಯಾಗುತ್ತದೆ. ಇನ್ನೊಂದೇನೆಂದರೆ, ತಲೆ ತಿರುಗ್ತಾ ಇರುತ್ತಲ್ಲ ಅದನ್ನು ಯಾವ ರೀತಿ ಹೋಗಲಾಡಿಸ್ಕೊಳ್ಳೋದಂದರೆ, 1 ದೊಡ್ಡ ಚಮಚ ನೆಲ್ಲಿಕಾಯಿ ಚೂರ್ಣ ಇರುತ್ತಲ್ಲ, 1 ದೊಡ್ಡ ಚಮಚ ಕೊತ್ತಂಬರಿ ಬೀಜದ ಪುಡಿ, ಅದರ ಜೊತೆಗೆ 1 ದೊಡ್ಡ ಚಮಚ ಜೇನುತುಪ್ಪವನ್ನು ಬೆರೆಸಿಕೊಂಡು ಬೆಳಗ್ಗೆ ಮತ್ತು ಸಂಜೆ ಶುದ್ಧ ನೀರಿನೊಂದಿಗೆ ಕುಡಿಯಿರಿ. ಅದು ಅರೆ ತಲೆನೋವಿಗೂ ಕೂಡ ಇದು ಉಪಯುಕ್ತವಾಗಿದೆ. ತಾಜಾ ಪುದೀನ ರಸವನ್ನು ಹಣೆ ಮೇಲೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಕೂಡ ನಮಗೆ ತಲೆನೋವು ಶಮನವಾಗುತ್ತದೆ. ಮತ್ತು ಇನ್ನೊಂದೇನೆಂದರೆ, ಸೂರ್ಯೋದಯದ ಸಮಯದಲ್ಲಿ ಸಕ್ಕರೆ ಬೆರೆಸಿದ ಹಾಲನ್ನು ಮೂಗಿನ ಮೂಲಕ ಕುಡಿದರೆ ಎಲ್ಲ ಪ್ರಕಾರದ ತಲೆನೋವು ಸರಿ ಹೋಗುತ್ತದೆ. ಈ ಪ್ರಯೋಗವನ್ನು 15 ದಿನಗಳವರೆಗೆ ಸೂರ್ಯೋದಯದ ಕಾಲದಲ್ಲಿ ನಿರಂತರವಾಗಿ ಮಾಡಬೇಕಾಗುತ್ತದೆ. ಮತ್ತು ಇನ್ನೊಂದು ಮನೆಮದ್ದೇನೆಂದರೆ, ನುಣ್ಣಗೆ ಅರಿದಿರುವ 1.5 ಗ್ರಾಂ ಚಿಕ್ಕ ಪೇಪರನ್ನು, ಪೇಪರ್ ಅಂದರೆ ಇದು ಮೆಣಸು ಇರುತ್ತಲ್ಲ ಆ ಮೆಣಸಿನ ಪುಡಿಯನ್ನು, ಬ್ಲ್ಯಾಕ್ ಪೇಪರ್, ಅದನ್ನು ಜೇನುತುಪ್ಪದೊಂದಿಗೆ ಸ್ವಲ್ಪ ತಿನ್ನೋದ್ರಿಂದ ಅಲ್ಪ ಸಮಯದಲ್ಲೇ ನಿಮ್ಮ ತಲೆನೋವು ನಿವಾರಣೆಯಾಗುತ್ತದೆ. ಇದನ್ನು ಶರೀರದ ಬೇರೆ ಭಾಗಗಳ ನೋವುಗಳಲ್ಲೂ ಕೂಡ ಬಳಸಬಹುದಾಗಿದೆ. ಕೇವಲ ಪೇಪರ್ ಚೂರ್ಣವನ್ನು ನಶೆಯದಂತೆ ಮೂಗಿಗೆ ಏರಿಸಿಕೊಳ್ಳುವುದರಿಂದಲೂ ಕೂಡ ತಲೆನೋವು ಹೋಗುತ್ತದೆ. ಈ ಪೇಪರ್ ಮನೆಮದ್ದೇನಿದೆ ಅಲ್ಲ, ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ನೋಡಿ, ಇನ್ನೊಂದೇನೆಂದರೆ, ತುಳಸಿ ಮತ್ತು ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ಆಡು ಸೊಗೆ ರಸ ಅಂತ ಇನ್ನೊಂದು ಗಿಡ ಇರುತ್ತದೆ, ಆಡು ಸೊಗೆ ಅಂತ, ಅದನ್ನು ಕೂಡ ನಶೆಯದಂತೆ ಮೂಗಿನಿಂದ ಎಳೆದುಕೊಳ್ಳುವುದರಿಂದ ಕಪ ನಿವಾರಣೆಯಾಗುವುದರ ಜೊತೆಗೆ ಕಪದಿಂದ ಕೂಡ ತಲೆ ನೋವುತ್ತಿರುತ್ತದೆ, ಅದಕ್ಕೂ ಕೂಡ ನಿವಾರಣೆಯಾಗುತ್ತದೆ. ಇನ್ನೊಂದು ಏನೆಂದರೆ, ಅರಿಶಿನವನ್ನು ನೀರಿನಲ್ಲಿ ಚೆನ್ನಾಗಿ ಅದನ್ನು ಅರಿಬೇಕು, ಗಟ್ಟಿಯಾಗಿ ಲೇಪ ಮಾಡಿಕೊಂಡು ತಲೆ ಮೇಲೆ ಅದನ್ನು ದಪ್ಪ ಲೇಪ ಹಾಕಿಕೊಳ್ಳುವುದರಿಂದನೂ ಕೂಡ ತಲೆನೋವು ಕಡಿಮೆಯಾಗುತ್ತದೆ. ನೋಡಿ, ನಾನಿವಾಗ 8 ಮನೆಮದ್ದನ್ನು ಹೇಳಿದ್ದೀನಿ. ನೋಡಿ, ಇನ್ನೂ 2 ಇವೆ, ಅದನ್ನು ನೋಡೋಣ ಬನ್ನಿ. ಇನ್ನೊಂದೇನೆಂದರೆ, ಸುಮಾರು 1 ಮಾಸೆ ನುಣ್ಣಗೆ ಅರೆದ ಸತ್ಯನಾಶಿಯ ಬೇರನ್ನು, ನೋಡಿ ಸತ್ಯನಾಶಿ ಬೇರನ್ನು ನೀರಿನೊಂದಿಗೆ ನುಂಗುವುದರಿಂದ ತಲೆಯ ಎಲ್ಲ ರೋಗಗಳಲ್ಲೂ ಮುಕ್ತಿ ಪಡೆದುಕೊಳ್ಬೋದಂತ ಹೇಳ್ತಾ ಇದ್ದೀನಿ. ನೋಡಿ, ಇನ್ನೊಂದೇನೆಂದರೆ, 10 ಗ್ರಾಂ ಒಣ ಶುಂಠಿ ಮತ್ತು 2 ಗ್ರಾಂ ಕರಿ ಮೆಣಸು ಹಾಗೂ 2 ಗ್ರಾಂ ದಂಟಿನ ಸೊಪ್ಪು ಇವೆಲ್ಲವನ್ನು ಒಟ್ಟಿಗೆ ಅರೆದು ಇದರ ಲೇಪನ ಮಾಡುವುದರಿಂದ ತಲೆಯ ಎಲ್ಲ ರೋಗಗಳಲ್ಲೂ ಮುಕ್ತಿ ಪಡೆದುಕೊಳ್ಬೋದು. ಈ ಎಲ್ಲ ಮನೆಮದ್ದು ಮಾಡಿದ ನಂತರನೂ ಕೂಡ ನಿಮಗೆ ತಲೆನೋವು ಹೋಗಲಿಲ್ಲ ಅಂದರೆ, ಇನ್ನೂ 2 ನಾನು ಎಕ್ಸ್ಟ್ರಾ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಇನ್ನೊಂದೆಂದರೆ, ಬಾಳೆಹಣ್ಣಿನ ಸಿಪ್ಪೆ ಇರುತ್ತಲ್ಲ ಅದನ್ನು ಹಣೆ ಮೇಲೆ ಪಟ್ಟಿ ಥರ ಇಟ್ಕೊಂಡು 1-10 ನಿಮಿಷ ಮಲ್ಕೊಂಡ್ರೆ ನಿಮ್ಮ ತಲೆನೋವು ನಿವಾರಣೆಯಾಗುತ್ತದೆ. ಮತ್ತು ಇನ್ನೊಂದೇನೆಂದರೆ, ರಾತ್ರಿ ಉಳಿದಿರುವ ಅನ್ನ ಇರುತ್ತಲ್ಲ ಅದನ್ನು 1 ತುತ್ತು ಇದ್ದರೂ ಕೂಡ ಚೆಲ್ಬೇಡಿ, ಅದನ್ನು ಇಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ನೀವು ಸೂರ್ಯೋದಯದ ವೇಳೆಯಲ್ಲಿ ಏನು ನೋಡಿ ಕುಡಿಯೋದು ತಿನ್ನೋದು ಮಾಡದೆ ಅದಕ್ಕಿಂತ ಮುಂಚೆ ತಂಗಳನ್ನ ಮತ್ತು ಕೆನೆ ಮೊಸರನ್ನ ತಿನ್ನೋದ್ರಿಂದ ಕೂಡ ನಮಗೆ ತಲೆನೋವು ನಿವಾರಣೆಯಾಗುತ್ತದೆ. ರಾತ್ರಿ ಉಳಿದಿರೋ ಅನ್ನ ಹಾಗೂ ಮಾರ್ನಿಂಗ್ ಇರೋ ಮೊಸರು ಎಲ್ಲ ಟಿಪ್ಗಳ ಜೊತೆಗೆ ನಾನು ಮುದ್ರೆಯನ್ನು ಹೇಳ್ತಾ ಇದ್ದೀನಿ. ಅದೇನೆಂದರೆ, ನೋಡಿ, ಒಂದು ಮುದ್ರೆ ಹೆಸರು ಮಹಾಶೀರ್ಷ ಮುದ್ರೆ ಅಂತ ಹೇಳ್ತಾರೆ. ಈ ಮುದ್ರೆ ತೋರು ಬೆರಳು ಮತ್ತು ಮಧ್ಯ ಬೆರಳು, ಹೆಬ್ಬೆರಳು, ಉಂಗುರ ಬೆರಳು, ಈ 4 ಬೆರಳಿಂದ ಈ ಮುದ್ರೆನ ಮಾಡಬೇಕಾಗುತ್ತೆ. ಈ ಮುದ್ರೆಯನ್ನು ಸುಮಾರು ನೀವು
ಇಪ್ಪತ್ತು ನಿಮಿಷ ಮಾಡೋದ್ರಿಂದ ನಿಮ್ಮ ತಲೆನೋವು ನಿವಾರಣೆಯಾಗುತ್ತದೆ ಮತ್ತು ಕಣ್ಣು ಕೂಡ ನೋಯ್ತಾ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತೆ, ಬೆನ್ನು ದೋಷ ಕೂಡ ನಿವಾರಣೆಯಾಗುತ್ತದೆ. ನಿಮಗೆ ಸಾಧಾರಣವಾದ ತಲೆನೋವು ಇದ್ದರೆ ನೀವು ಸಿಂಪಲಾದ ಈ ಮನೆ ಮದ್ದುಗಳನ್ನು ಮಾಡಿಕೊಂಡು ತಲೆನೋವನ್ನ ನಿವಾರಣೆ ಮಾಡ್ಕೊಳ್ಬೋದು. ಇಲ್ಲ ವಿಪರೀತವಾದ ತಲೆನೋವು ಇದೆ ಅಂತ ಇದ್ದರೆ ಒಂದು ವಾರ ಕಂಟಿನ್ಯೂ ಆಗಿ ನೀವು ಈ ಮುದ್ರೆಯನ್ನು ನೋಡಿ ಖಂಡಿತವಾಗಿ ನಿಮಗೆ ಈ ತಲೆನೋವು ನಿವಾರಣೆಯಾಗುತ್ತದೆ. ನಾನು ಇವತ್ತು ಹೇಳಿರುವ ಮನೆ ಮದ್ದು ಹಾಗೂ ಮುದ್ರೆಯನ್ನು ಖಂಡಿತವಾಗಿ ನೀವು ಮಾಡಿ ನಿಮ್ಮ ತಲೆನೋವನ್ನು ನಿವಾರಿಸಿಕೊಳ್ಳಿ. ಮತ್ತು ನಾಳೆ ಇನ್ನೊಂದು ಟಾಪಿಕ್ನ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.